ದೇವೇಗೌಡರ ಸರ್ಕಾರದ ಜೊತೆಯಲ್ಲಿ ಸರ್ಕಾರ ಮಾಡಿದಾಗ ಧರ್ಮಸಿಂಗ್ನಲ್ಲಿ ಮಾಡಿದಾಗಿಲ್ಲ. ಇಲ್ಲಿ ಬೆಂಗಳೂರು ಬಂದಿದ್ರು, ನಾವು ಇದನ್ನು ಜ್ಞಾನಭಾರತಿ ಇದರಲ್ಲಿ ಒಂದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ನಾನು ನೋಡಿಬಿಟ್ಟು ಸೈಡ್ ಕರ್ಕೊಂಡೋದ್ರು, ಅವರು ಪಕ್ಕದಲ್ಲಿ ನನ್ನ ಪಕ್ಕದಲ್ಲಿ ಶ್ರೀಕಂಠಯ್ಯನವ್ರು ನಿಂತಿದ್ರು. ಏನೋ ಅಂತ ಅಂದ್ಬಿಟ್ಟು ಅವ್ರು ಗಾಬರಿ ಆಗೋದು, ಸೈಡ್ ಕರ್ಕೊಂಡೋದ್ರು. ಅವ್ರು ಹೇಳ್ತಾ ಇದ್ರು, ಡಿ ಕೆ ಸ್ವಲ್ಪ ಯು ಹ್ಯಾವ್ ಟು ಬಿ ಕಾಮ್ ಕಾಮ್ ಅಂತ ನನಗೆ ಹೇಳ್ತಾ ಇದ್ರು. ನಾನು ಯಾಕೆ ಏನು ಸರ್ ಅಂತ ಕೇಳಿದೆ. ಅವ್ರು ಹೇಳ್ತಾ ಇದ್ರು, ಇಂಡಿಯಾ ಈಸ್ ಬೀನ್ ಸೀನ್ ಥ್ರೂ ಕರ್ನಾಟಕ ಆ್ಯಂಡ್ ಬ್ಯಾಂಗ್ಳೂರ್, 37% ಆಫ್ ದಿ ರೆವಿನ್ಯೂ ಈಸ್ ಫ್ರಮ್ ಕರ್ನಾಟಕ ಅಂಥೇಳಿ ಮನಮೋಹನ್ ಸಿಂಗ್ ಅವರು ನನಗೆ ಹೇಳಿದಂಥ ಮಾತು. ಅಂದರೆ ರಾಜಕೀಯವಾಗಿ ನೀನು ವಿಚಲಿತನಾಗಕ್ಕೆ ಹೋಗಬೇಡ, ನೀನು ನಿನಗೆ ಅಧಿಕಾರ ಸಿಕ್ಕಲಿಲ್ಲ ಅಂತ ನಾವು ಮುಂದಕ್ಕೆ ನಿನ್ನ ಹತ್ರ ಮಾತಾಡ್ತಾರೆ, ನಮ್ಮ ಲೀಡರ್ಸ್ ಮಾತಾಡ್ತಾರೆ, ದಯವಿಟ್ಟು ನೀನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತೇಳಿ ನಂಗೆ ಸಮಾಧಾನ ಹೇಳ್ತಿದ್ರು. ಹಂಗೆ ನಾನು ಯಾಕೆ ಈ ಮಾತನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಎಂಥ ಇಡೀ ನೀವು ಪ್ರಪಂಚದ ಎಲ್ಲೇ ಹೋಗಿ ಯುವಕರು, ನಮ್ಮ ಜನ ದಿ ಬೆಸ್ಟ್ ಡಾಕ್ಟರ್ಸ್ ಆರ್ ಅವೈಲಬಲ್ ಇನ್ ದಿ ಎಂಟೈರ್ ವರ್ಲ್ಡ್, ಬೆಸ್ಟ್ ಪ್ರೊಫೆಸರ್ಸ್ ಆರ್ ಅವೈಲಬಲ್ ಇನ್ ದಿ ಎಂಟೈರ್ ವರ್ಲ್ಡ್. ಯಾರು ನಮ್ಮ ಕರ್ನಾಟಕದವರು, ಇಂಡಿಯನ್ಸು ಎಲ್ಲರೂ ಕೂಡ ಎಲ್ಲರ ಕಡೆ ಇದ್ದಾರೆ. ಎಲ್ಲಿ ಹೋದರೂ ಕೂಡ ಉತ್ತಮವಾಗಿ ನಮ್ಮ ಕ್ರೀಮ್ ಆಫ್ ಇಂಡಿಯಾ ಯಂಗ್ಸ್ಟರ್ಸ್, ಇಲ್ಲಿ ವಿದ್ಯಾವಂತರಾಗಿದ್ದವರು ಬುದ್ಧಿವಂತರಾಗಿದ್ದವರು ಅವರೆಲ್ಲ ಹೋಗಿ ಹೊರಗಡೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಿನ್ನೆ ಕಳೆದ ಒಂದು ವಾರದಿಂದ ಪರಿಸ್ಥಿತಿ ಏನಾಗ್ತಾ ಇದೆ, ಏನೇನು ಮೇಲ್ಗಳು ಬರ್ತಾ ಇದೆ, ಏನೇನು ವಾಟ್ಸಪ್ ಬರ್ತಾ ಇದೆ. ನಿನ್ನೆ ನಾನು ಸಲೀಂ ಮತ್ತು ಎಲ್ಲ ಸ್ನೇಹಿತರುಗಳೆಲ್ಲ ಕೂತ್ಕೊಂಡು ನಾವು ಮಾತಾಡ್ತಿದ್ದೋ, ನಜೀರ್ ನಾವೆಲ್ಲ ಕೂತ್ಕೊಂಡು ದರ್ಶನ ಸ್ನೇಹಿತರುಗಳೆಲ್ಲ ಮಾತಾಡ್ತಿದ್ದೋ, ಒಂದು ವಾಟ್ಸಪ್ ಬಂತು ನಮಗೆ ಕಾಂಗ್ರೆಸ್ ಆಫೀಸಲ್ಲಿ ಇದ್ದಂಥ ಸಂದರ್ಭದಲ್ಲಿ. ಆಮೇಲೆ ಒಬ್ಬ ಅಂಬಾಸಿಡರ್ ಒಂದು ಪಕ್ಕದ ಸೌದಿ ಅರೇಬಿಯಾ ಅಂಬಾಸಿಡ್ರು ಅವ್ರೇನು ಹೇಳ್ತಾರೆ, ನಮ್ಮ ದೇಶದಲ್ಲಿ 2 ಕೋಟಿ ಜನಸಂಖ್ಯೆ ಭಾರತೀಯರು ಕೆಲಸ ಮಾಡ್ತಾ ಇದ್ದಾರೆ, ನಾವು ನಮ್ಮದೇ ಆದಂಥ ಒಂದು ಪದ್ಧತಿಯಲ್ಲಿ ಗೌರವದಿಂದ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ, ನನ್ನ ಸಹೋದರಿಯರು ಮತ್ತೊಂದ್ರಿಗೆಲ್ಲ ಇವತ್ತು ದೊಡ್ಡ ಕಳಂಕ ಉಂಟಾಗ್ತಾ ಇದೆ, ನಾವು ಕೂಡ ಒಂದು ದೊಡ್ಡ ಕಾನೂನನ್ನು ತರಲಿಕ್ಕೆ ನಮಗೂ ಕೂಡ ಅವಕಾಶ ಇದೆ, ಇದು ಗಮನದಲ್ಲಿ ಇರಲಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಇದು ಎಚ್ಚರಿಕೆಯ ಮಾತು. ಇದು ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಡೀ ವಿಶ್ವದಲ್ಲಿ ಇವತ್ತು ನಮ್ಮ ಜನ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಬಗ್ಗೆ, ಕರ್ನಾಟಕದ ಬಗ್ಗೆ, ಬೆಂಗಳೂರು ಬಗ್ಗೆ ದೊಡ್ಡ ಒಂದು ಬಾಂಧವ್ಯ ಇದೆ. ಯಾರು ಕೂಡ ಇನ್ವೆಸ್ಟರ್ಸ್ ಬರುವುದಿಲ್ಲ ಈ ರೀತಿ ಆಯಿತು ಅಂದರೆ, ಬಿಕಾಸ್ ದಿಸ್ ಈಸ್ ಎ ಬಿಗ್ ಡೆಸ್ಟಿನೇಷನ್ ಫಾರ್ ಇನ್ವೆಸ್ಟ್ಮೆಂಟ್. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಡೆದಿದ್ದು ಫಸ್ಟು ಕರ್ನಾಟಕದಲ್ಲಿ ಹೊರತು ಗುಜರಾತ್ನಲ್ಲಿ ಅಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಐ ಟಿ ಕ್ಯಾಪಿಟಲ್ ಅಂದರೆ ನಾವು ಮಾತಾಡ್ತೀವಿ, ಬಿ ಟಿ ಕ್ಯಾಪಿಟಲ್ ಅಂದರೆ ನಮ್ಮದು ಮಾತಾಡ್ತೀವಿ, ಬೆಸ್ಟ್ ಸೋಲಾರ್ ಪಾರ್ಕ್ ಅಂದರೆ ಕರ್ನಾಟಕ ಮಾತಾಡ್ತೀವಿ, ಬೆಸ್ಟ್ ಮೆಡಿಕಲ್ ಟೂರಿಸಮ್ ಅಂದರೆ ಕರ್ನಾಟಕ ಅಂತ ಮಾತಾಡ್ತೀವಿ, ಅಗ್ರಿಕಲ್ಚರಲ್ಲಿ ನಾವು ಅಂತ ನಾವು ಮಾತಾಡ್ತೇವೆ. ಹಂಗೆ ಕರ್ನಾಟಕದ ಎಲ್ಲ ಥರದಲ್ಲೂ ಕೂಡ ನಾನು ಒಂದು ದೊಡ್ಡ ಪಟ್ಟಿನೇ ಇದೆ. ಯಾವುದೇ ಆದಂಥ ಪಾಲಿಸಿಗಳನ್ನು ನಾವು ನಿರ್ಮಾಣ ಮಾಡಬೇಕಾದ್ರೆ ಇದೆ. ಎಲ್ಲವರೆಗೂ ಕೂಡ ಶೋಷಿತ ವರ್ಗಕ್ಕೆ ನ್ಯಾಯವನ್ನು ಕೊಟ್ಟಂಥದ್ದು ಯಾವುದಾದ್ರು ರಾಜ್ಯ ಆಯಿತು ಅಂದರೆ ಕರ್ನಾಟಕ ಅಂತ ಹೇಳ್ತಾ ಇದ್ದೇವೆ. ಹಸುಮುಕ್ತ ರಾಜ್ಯವನ್ನು ಮಾಡಿ ಪ್ರತಿಯೊಬ್ಬನು ಕೂಡ ಆಹಾರಕ್ಕೆ ಧಕ್ಕೆ ಆಗಬಾರ್ದು ಅಂತೇಳಿ ಪ್ರತಿಯೊಬ್ಬನಿಗೂ ಕೂಡ 7 ಕೆಜಿ ಅಕ್ಕಿ ಯಾವುದಾದ್ರು ಈ ದೇಶದಲ್ಲಿ ಕೊಟ್ಟಿದೆ ಅಂದರೆ ಕರ್ನಾಟಕ ರಾಜ್ಯ ಅನ್ನೋದನ್ನು ಮರಲಿಕ್ಕೆ ಸಾಧ್ಯ ಇಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ನ್ಯಾಯವನ್ನು ಕೊಡಬೇಕು, ಅವರ ಜನಸಂಖ್ಯೆ ಆಧಾರದ ಮೇಲೆ ಅವ್ರಿಗೆ ಹಣವನ್ನು ಇಡಬೇಕು ಅಂತೇಳಿ ಯಾವುದಾದ್ರು ಈ ರಾಜ್ಯ ತೀರ್ಮಾನ ಮಾಡಿದೆ ಅಂದರೆ ಈ ದೇಶದಲ್ಲಿ ಕರ್ನಾಟಕ ರಾಜ್ಯ ಅನ್ನೋದನ್ನು ಮರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬಂದಂಗೆ ಅಂತೇಳಿ, ಇದು ಒಂದು ಜಾತಿ ಒಂದು ವರ್ಗ ಅಲ್ಲ ಅಂತೇಳಿ. ಇವತ್ತು ಧರ್ಮದ ಬಗ್ಗೆ, ಜಾತಿ ಆಧಾರದ ಬಗ್ಗೆ ಇವತ್ತು ರಾಜಕಾರಣವನ್ನು ಇವತ್ತು ಮಾಡಿಕೊಂಡು ಜನರ ಮನಸ್ಸನ್ನು ಜನರ ಭಾವನೆಯನ್ನು ಇವತ್ತು ನಾವು ಕೇಳಿಸ್ತಾ ಇದ್ದೇವೆ. ಇದಕ್ಕೆ ನಾವು ಮನವಿ ಮಾಡಿಕೊಂಡು ನಾನು ಸಿದ್ದರಾಮಯ್ಯನವರಿಬ್ಬರು ಸೇರಿ ಮಾತಾಡ್ಬಿಟ್ಟು, ಮೊದಲು ಒಂದು ವಾರ ರಜಾ ಕೊಡ್ರಿ, ಒಂದು ವಾರ ರಜಾ ಕೊಡಿ, ಫಸ್ಟು ಶಾಂತಿ ಕಾಪಾಡಿ ಅಂತ. ಯಾರ ಜವಾಬ್ದಾರಿ ಇದು? ಯಾವುದೋ ಒಂದು ಕಾಲೇಜಲ್ಲಿ ಏನೋ ಸಣ್ಣ ವಿಚಾರ ಆಯಿತು ಅಂತಂದರೆ ತಕ್ಷಣ ನಿಲ್ಲಿಸ್ಬೋದಾಗಿತ್ತಲ್ಲ. ಎಲ್ಲ BJP ಕಾರ್ಯಕರ್ತರು, RSS ಕಾರ್ಯಕರ್ತರೆಲ್ಲ ಸೇರಿ ಎಲ್ಲ ಲಕ್ಷಾಂತ ಶಾಲುಗಳನ್ನ ತೆಗೆದುಕೊಂಡೋಗಿ ಹುಡುಗರಾಗ ಹಾಕ್ಬಿಟ್ಟು ಅವರ ಮನಸ್ಸಿನಲ್ಲಿ ವಿಷ ಬೀಜವನ್ನು ಬಿತ್ತಿ ಇವತ್ತು ಇಡೀ ಪ್ರಪಂಚ ಕರ್ನಾಟಕ ರಾಜ್ಯವನ್ನು ನೋಡುವಂಥ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. ಯಾರಿದಕ್ಕೆ ಕಾರಣ? ಸಮ್ಮನ್ ಶುಡ್ ಬಿ ಅಕೌಂಟಬಲ್.